ನಮಸ್ಕಾರ ವೀಕ್ಷಕರಿ, ಅಪ್ಪಾಜಿ ಅಕಾಡೆಮಿಗೆ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂಥ ಕೆಲವು ಅಂಶಗಳನ್ನು ನೋಡೋಣ. ಸೊ ಇತ್ತೀಚೆಗೆ 7 to 14 ಅಕ್ಟೋಬರ್ 2019ನಲ್ಲಿ 14 ಜನರಿಗೆ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಯಿತು. ಸೊ ಅದರಲ್ಲಿ 2019ರಲ್ಲಿ ಪಡೆದಂತಹ ನೊಬೆಲ್ ಪ್ರಶಸ್ತಿಗಳಲ್ಲಿ ಅತ್ಯಂತ ಹೆಮ್ಮೆಯ ವಿಷಯ ಅಂತಂದರೆ ಅಭಿಜಿತ್ ಬ್ಯಾನರ್ಜಿ ಅನ್ನುವಂತಹ ಭಾರತೀಯ ಮೂಲದವರಿಗೂ ಕೂಡ ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಸಿಕ್ಕಿರೋದು. ಅದು ಜಾಗತಿಕ ಬಡತನವನ್ನು ನಿವಾರಿಸುವ ಪ್ರಾಯೋಗಿಕ ವಿಧಾನಕ್ಕಾಗಿ ಅವರಿಗೆ ನೊಬೆಲ್ ಪ್ರಶಸ್ತಿ ಸಿಕ್ಕಿದೆ. ಸೊ ಈ ಮೂಲಕ ಮೊದಲ ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪಡೆದಂತಹ ಭಾರತೀಯ ಯಾರು, ಜೊತೆಗೆ ಎರಡನೇ ಬಾರಿಗೆ ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದಂತಹ ಮಹಿಳೆ ಯಾರು, ಈ ಕುರಿತಾದಂತಹ ಕೆಲವು ವಿಶೇಷ ಅಂಶಗಳನ್ನು ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ತಯಾರಿ ಮಾಡ್ತಿರುವಂತಹ ವಿದ್ಯಾರ್ಥಿಗಳಿಗಾಗಿ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿರೋದ್ರಿಂದ ಇನ್ನಿತರೆ ಪರೀಕ್ಷೆಗೆ ಬರುವಂತಹ ಬಹುನಿರೀಕ್ಷಿತ ಸಾಮಾನ್ಯ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡುವ ಪ್ರಯತ್ನವನ್ನು ಮಾಡೋಣ. ಸೊ ಮೊದಲ ಪ್ರಶ್ನೆಯನ್ನು ನೋಡೋಣ. ಮೊದಲೆದ್ದು ಅಪ್ಪಾಜಿ ಅಕಾಡೆಮಿಗೆ ಇದೇ ಮೊದಲ ಬಾರಿಗೆ ನೀವು ವಿಸಿಟ್ ಮಾಡಿದಲ್ಲಿ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದ್ರ ಮೂಲಕ ನಿಮಗೆ ಒಳ್ಳೊಳ್ಳೆ ವಿಡಿಯೋಗಳು ಸಿಗುತ್ತೆ. ಅಲ್ಲದೆ ಈ ವಿಡಿಯೋಗಳು ನಿಮಗೆ ಲೈಕ್ ಆದರೆ ಅವುಗಳನ್ನು ಶೇರ್ ಮಾಡಿ, ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳಿಗೆ ಶೇರ್ ಮಾಡುವ ಮೂಲಕ ಅವರಿಗೂ ಕೂಡ ಮಾಹಿತಿ ಲಭ್ಯವಾಗಲಿ ಅನ್ನೋದು ಆಶಯ. ಜೊತೆಗೆ ಈ ವಿಡಿಯೋಗಳ ಬಗೆಗೆ ನಿಮಗೇನಾದರೂ ಸಜೆಷನ್ಗಳಿದ್ದರೆ ಅವುಗಳಿಗೂ ಕೂಡ ಆಲ್ವೇಸ್ ಮೋಸ್ಟ್ ವೆಲ್ಕಮ್ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸೋಣ. ಸೊ ಮೊದಲನೇ ಪ್ರಶ್ನೆ, ಕೇಂದ್ರದ ಸಾಮಾನ್ಯ ಬಜೆಟ್ ಮತ್ತು ರೈಲ್ವೆ ಬಜೆಟನ್ನು ಪ್ರತ್ಯೇಕಪಡಿಸಿದವರು ಯಾರು ಅಂತ. ಸೊ ವಿಲಿಯಂ ಅಕ್ವರ್ತ್ ಅನ್ನುವಂಥವರು ಕೇಂದ್ರದ ರೈಲ್ವೆ ಬಜೆಟ್ ಮತ್ತು ಸಾಮಾನ್ಯ ಬಜೆಟನ್ನು ಪ್ರತ್ಯೇಕಪಡಿಸಿದವರು. ಹಾಗಾದರೆ ಇತ್ತೀಚೆಗೆ ಕೇಂದ್ರದಲ್ಲಿ ನಾವು ಸಾಮಾನ್ಯ ಬಜೆಟ್ ಮತ್ತು ರೈಲ್ವೆ ಬಜೆಟನ್ನು ಎರಡು ಕೂಡಿಸಿನೇ ಮಂಡನೆ ಮಾಡುವಂಥ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಲಾಯಿತು. ಸೊ 2019ರಿಂದ ಎರಡು ಬಜೆಟ್ಗಳನ್ನು ನಾವು ಒಂದೇ ಬಜೆಟ್ನಲ್ಲಿ ಮಂಡನೆ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಮುನ್ನುಡಿಯನ್ನು ಹಾಡಿದಂಥವರು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅಂತ ಹೇಳಬಹುದು. ಎರಡನೇದು, ಕೇಂದ್ರದ ಮೊದಲ ಹಾಗೂ ಕೊನೆಯ ರೈಲ್ವೆ ಬಜೆಟ್ ಮಾಡಿರ್ತಕ್ಕಂತಹ ವ್ಯಕ್ತಿಗಳು ಯಾರ್ಯಾರು? ಸೊ ಫಸ್ಟ್ ಒನ್ ಜಾನ್ ಮಥಾಯ್ ಅನ್ನುವಂಥವರು, ಲಾಸ್ಟ್ಲಿ ಸುರೇಶ್ ಪ್ರಭು ಅನ್ನೋದವರು ಕೊನೆಯ ರೈಲ್ವೆ ಬಜೆಟನ್ನು ಮಂಡನೆ ಮಾಡಿದರು. ಸೊ ಮೂರನೇ ಪ್ರಶ್ನೆ, ಮೊದಲ ಪೂರ್ಣ ಪ್ರಮಾಣದ ವಿತ್ತ ಸಚಿವೆ ಯಾರು ಭಾರತದ್ದು ಅಂತಂದರೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್. ನಾಲ್ಕನೇ ಪ್ರಶ್ನೆ, 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಅಂತ. ಸೊ 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಎನ್ ಕೆ ಸಿಂಗ್ ಅಂತ, 14ನೇ ಹಣಕಾಸು ಆಯೋಗದ ಅಧ್ಯಕ್ಷರು ವೈ ವಿ ರೆಡ್ಡಿ ಅಂತ. ಸೊ ಇದರ ಕಾಲಾವಧಿ 2020ರಿಂದ 2025. ಆಮೇಲೆ 14ನೇ ಹಣಕಾಸು ಆಯೋಗದ ಅವಧಿ 2015ರಿಂದ 2020. ಸೊ ಐದನೇದು, ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪಡೆದಂತಹ ಮೊದಲ ಭಾರತೀಯ ಯಾರು ಅಂತ. ಸೊ ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದಂತಹ ಮೊದಲ ಭಾರತೀಯ ಅಮರ್ತ್ಯ ಸೇನ್ ಅನ್ನುವಂಥವರು 1998ರಲ್ಲಿ. ಸೊ ಇವರಿಗೆ ಪ್ರಶಸ್ತಿ ಬಂದಿರೋದು ಕಾನ್ಸ್ಟ್ರಿಬ್ಯೂಷನ್ ಟು ವೆಲ್ಫೇರ್ ಎಕನಾಮಿಕ್ಸ್ ಅನ್ನುವಂತಹ ವಿಷಯದಲ್ಲಿ ಇವರ ಅಧ್ಯಯನವನ್ನು ಪರಿಗಣಿಸಿ ಇವರಿಗೆ ನೊಬೆಲ್ ಪ್ರಶಸ್ತಿಯನ್ನು ಕೊಡಲಾಗಿರುತ್ತೆ. ಅದೇ ರೀತಿಯಾಗಿ ಈಗ 2019ರಲ್ಲಿಯೂ ಕೂಡ ನೊಬೆಲ್ ಪ್ರಶಸ್ತಿಯನ್ನು ಮತ್ತೊಬ್ಬ ಭಾರತೀಯನಿಗೆ ಸಿಕ್ಕಿರೋದು ವಿಶೇಷ. ಸೊ ಅಭಿಜಿತ್ ಬ್ಯಾನರ್ಜಿ ಅನ್ನುವಂಥವರು 58 ವರ್ಷದ ಅರ್ಥಶಾಸ್ತ್ರಜ್ಞ, ಇವರಿಗೆ ನೊಬೆಲ್ ಪ್ರಶಸ್ತಿ ಸಿಕ್ಕಿದೆ. ಜೊತೆಗೆ ಈ ಅರ್ಥಶಾಸ್ತ್ರ ವಿಭಾಗದಲ್ಲಿ 3 ಜನರಲ್ಲಿ ಈ ಒಂದು ಪ್ರಶಸ್ತಿ ಹಂಚಿಕೆಯಾಗಿರೋದನ್ನು ನಾವು ಗಮನಿಸಬಹುದು. ಅದು ಅಭಿಜಿತ್ ಬ್ಯಾನರ್ಜಿ, ಈಸ್ಟರ್ ಡಿಪ್ಲೋ ಮತ್ತು ಮೈಕಲ್ ಕ್ರಿಮೇರ್ ಅನ್ನುವಂಥವರಿಗೆ. ಸೊ ಈಸ್ಟರ್ ಡಿಪ್ಲೋ ಅನ್ನುವಂಥವರು ಅಭಿಜಿತ್ ಬ್ಯಾನರ್ಜಿ ಅವರ ಪತ್ನಿಯಾಗಿರ್ತಾರೆ, ಮತ್ತು ಇನ್ನೋರ್ವರು ಮೈಕಲ್ ಕ್ರಿಮೇರ್ ಅನ್ನುವಂಥವರು. ಸೊ ಈ ಮೂಲಕ ಅಭಿಜಿತ್ ಬ್ಯಾನರ್ಜಿ ಕೂಡ ಭಾರತಕ್ಕೆ ಅರ್ಥಶಾಸ್ತ್ರವನ್ನು ತಂದುಕೊಟ್ಟಂತಹ ಎರಡನೇ ಭಾರತೀಯ ಆಗಿದ್ದಾರೆ. ಜೊತೆಗೆ ಮಹಿಳೆಯರಲ್ಲಿ ಎರಡನೇ ಬಾರಿಗೆ ಅರ್ಥಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಮಹಿಳೆ ಅನ್ನುವಂತಹ ಹೆಗ್ಗಳಿಕೆಗೆ ಪಾತ್ರ ಆಗಿರೋದು ಈಸ್ಟರ್ ಡಿಪ್ಲೋ ಅನ್ನುವಂಥವರು. ಹಾಗಾದರೆ ಮೊದಲ ಬಾರಿಗೆ ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡಂಥವರು ಎಲಿನೋರ್ ಓಸ್ಟ್ರೋಮ್ ಅನ್ನುವಂಥವರು. 2009ರಲ್ಲಿ ಇವರಿಗೆ ನೊಬೆಲ್ ಪ್ರಶಸ್ತಿ ಸಿಕ್ಕಿರೋದು. ಸೊ ಪೊಲಿಟಿಕಲ್ ಎಕಾನಮಿಸ್ಟ್ ಅವರು ಎಲಿನೋರ್ ಓಸ್ಟ್ರೋಮ್ ಅನ್ನುವಂಥವರು, ಅವರಿಗೆ 2009ರಲ್ಲಿ ಸಿಕ್ಕಿತ್ತು. ಸೊ ಅವರ ಏರಿಯಾ ಆಫ್ ವರ್ಕ್ ಏನಿತ್ತು ಅಂತಂದರೆ ಹೊಸ ಸಾಂಸ್ಥಿಕ ಅರ್ಥಶಾಸ್ತ್ರ ಮತ್ತು ರಾಜಕೀಯ ಆರ್ಥಿಕತೆಯ ಪುನರುತ್ಥಾನ. ಸೊ ಈ ವಿಷಯದ ಮೇಲೆ ಅವರ ಅಧ್ಯಯನವನ್ನು ಪರಿಗಣಿಸಿ ಅವರಿಗೆ ನೊಬೆಲ್ ಪ್ರಶಸ್ತಿ ಸಿಕ್ಕಿತ್ತು.
ಅಲ್ಲದೆ ಸೊ ಈ ನೊಬೆಲ್ ಪ್ರಶಸ್ತಿಯ ಒಟ್ಟು ಅಮೌಂಟ್ ಎಷ್ಟಿರತ್ತೆ ಅಂತಂದರೆ 9 ಮಿಲಿಯನ್ ಸ್ವೆಡಿಸ್ ಕ್ರೌನ್ ಇರುತ್ತೆ. ಸೊ ಫಸ್ಟ್ ಟೈಮ್ ಎಕನಾಮಿಕ್ಸ್ ವಿಭಾಗಕ್ಕೆ ನೊಬೆಲ್ ಪ್ರಶಸ್ತಿಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿರೋದು 1969. ಸೊ ಫಸ್ಟ್ ಇಂಡಿಯನ್ ಅದನ್ನು ತೆಗೆದುಕೊಂಡಿರೋದು 1998. ಅಮರ್ತ್ಯ ಸೇನ್ ಅವರಿಗೆ ಸಿಕ್ತು, ಅದು ವೆಲ್ಫೇರ್ ಎಕನಾಮಿಕ್ಸಲ್ಲಿ. ಜೊತೆಗೆ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಅಭಿವೃದ್ಧಿಪಡಿಸುವಲ್ಲಿ ಅವರು ಮಾಡಿರ್ತಕ್ಕಂತಹ ಕೊಡುಗೆ ಅತ್ಯಂತ ಅಪಾರವಾದದ್ದು ಅಂತ ಹೇಳ್ಬೋದು. ನೆಕ್ಸ್ಟ್ ಈಗ ಎರಡನೇ ಬಾರಿಗೆ ತೆಗೆದುಕೊಂಡಿರೋದು ಅಭಿಜಿತ್ ಬ್ಯಾನರ್ಜಿ. ಸೊ ಇವರ ಏರಿಯಾ ಆಫ್ ವರ್ಕ್ ಡೆವಲಪ್ಮೆಂಟ್ ಎಕನಾಮಿಕ್ಸ್ ಅನ್ನುವಂಥದ್ದು. ಆದರೆ ಜೊತೆಗೆ ಇವರ ಈಗ ನೊಬೆಲ್ ಪ್ರಶಸ್ತಿಗೆ ಇವರಿಗೆ ಕನ್ಸಿಡರ್ ಮಾಡಿರುವಂತಹ ವರ್ಕ್ ಅಂತಂದರೆ ಜಾಗತಿಕ ಬಡತನವನ್ನು ನಿವಾರಿಸುವ ಪ್ರಾಯೋಗಿಕ ವಿಧಾನಗಳನ್ನು ಹೇಳಿಕೊಟ್ಟಿದ್ದಾರೆ. ಸೊ 80 ರಾಷ್ಟ್ರಗಳಲ್ಲಿ ಈ ಕುರಿತಾದಂತಹ ಪ್ರಾಯೋಗಿಕ ವಿಧಾನಗಳನ್ನು ಅಡಾಪ್ಟ್ ಮಾಡುವಂತಹ ವಿಚಾರವನ್ನು ಕೂಡ ಅವರು ಕೈಗೆತ್ತಿಕೊಂಡಿದ್ದಾರೆ. ಸೊ ಈ ಎಲ್ಲ ವಿಚಾರವನ್ನು ಕನ್ಸಿಡರ್ ಮಾಡಿ ಅವರಿಗೆ ಈ ಬಾರಿಯ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಸೊ ಇವರ ಸಂಕ್ಷಿಪ್ತ ಪರಿಚಯವನ್ನು ನೋಡೋದಾದರೆ 1961ರಲ್ಲಿ ಡೂಲೆ ಅನ್ನುವಂಥದ್ರಲ್ಲಿ, ಇದು ಮಹಾರಾಷ್ಟ್ರದ ಒಂದು ಜಿಲ್ಲೆ, ಇಲ್ಲಿ ಇವರ ಜನನ ಆಗತ್ತೆ. ಸೊ ಇವರ ತಂದೆ ತಾಯಿ ನಿರ್ಮಲಾ ಬ್ಯಾನರ್ಜಿ ಅಂತ, ಸೊ ತಂದೆ ದೀಪಕ್ ಬ್ಯಾನರ್ಜಿ ಅಂತ. ಸೊ ಇವರು ಹಾರ್ವರ್ಡ್ ಯೂನಿವರ್ಸಿಟಿಯಿಂದ 1988ರಲ್ಲಿ PhD ಪದವಿಯನ್ನು ಪಡೆದುಕೊಂಡಿರ್ತಾರೆ. ಸೊ ವಾಟ್ ಎವರ್, ಈ ವರ್ಷ ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡೋದಾದರೆ ಅರ್ಥಶಾಸ್ತ್ರಜ್ಞರಲ್ಲಿ ಯಾರ್ಯಾರಿಗೆ ಯಾವಾಗ ಯಾವಾಗ ಯಾವ ವಿಷಯಕ್ಕಾಗಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ ಅನ್ನೋದನ್ನು ನಾವು ಗಮನ ಹರಿಸಬೇಕು. ಜೊತೆಗೆ ಕರೆಂಟ್ ಅಫೇರ್ಸಲ್ಲಿ, ಸೊ ಈ ವರ್ಷದ ಶಾಂತಿ ನೊಬೆಲ್ ಶಾಂತಿ ಪುರಸ್ಕಾರ ಯಾರಿಗೆ ಸಿಕ್ಕಿದೆ, ಇಥಿಯೋಪಿಯಾದ ಪ್ರಧಾನಮಂತ್ರಿಯವರಿಗೆ ಸಿಕ್ಕಿದೆ, ಸೊ ಯಾವ ಕಾರಣಕ್ಕಾಗಿ ಸಿಕ್ಕಿದೆ, ಸೊ ಎರಿತ್ರಾ ಜೊತೆಗೆ ಅವರು ಮಾಡಿಕೊಂಡಂತಹ ಶಾಂತಿ ಮಾತುಕತೆಯ ಮೂಲಕ ಬಾರ್ಡರ್ ಕಾನ್ಫ್ಲಿಕ್ಟನ್ನು ಕ್ಲಿಯರ್ ಮಾಡಿಕೊಂಡಿದ್ದಾರೆ, ಆ ಕಾರಣಕ್ಕಾಗಿ ಅವರಿಗೆ ಶಾಂತಿ ನೊಬೆಲ್ ಸಿಕ್ಕಿದೆ. ಸೊ ಅಲ್ಲದೆ ಮತ್ತು ಈ ಸಲ ಸಾಹಿತ್ಯ ವಿಭಾಗದಲ್ಲಿ ಯಾರಿಗೆ ಸಿಕ್ಕಿದೆ ಅನ್ನುವಂತಹ ವಿಚಾರಗಳನ್ನು ಕೂಡ ನೀವು ಮನನ ಮಾಡಿಕೊಳ್ಬೇಕು. ಅದು ಕೂಡ ಎಕ್ಸಾಮಲ್ಲಿ ಬರುವಂತಹ ಚಾನ್ಸಸ್ ಜಾಸ್ತಿ ಆಗಿರುತ್ತೆ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪಡೆದ ಮೊದಲ ಭಾರತೀಯ ಯಾರು ಅನ್ನೋದನ್ನು ನೋಡಿದ್ವಿ. ಆರನೇದು 2019ರಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದ ಅರ್ಥಶಾಸ್ತ್ರಜ್ಞ ಯಾರು, ಅದು ಪ್ರಣಬ್ ಮುಖರ್ಜಿ ಅಂತ. ನೆಕ್ಸ್ಟ್ 7ನೇದು ಮುದ್ರಾ ವಿಸ್ತರ್ಷಿ ಅಂತ. ಸೊ ಮುದ್ರಾ ಬ್ಯಾಂಕ್ ಇತ್ತೀಚೆಗೆ ಸ್ಥಾಪನೆ ಮಾಡಿಕೊಂಡಿರೋದು. ಸೊ ಇದರ ವಿಸ್ತೃತ ರೂಪ ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ರೀಫೈನಾನ್ಸ್ ಏಜೆನ್ಸಿ ಅಂತ. ಸೊ ಈ ಮೂಲಕ ಉದ್ಯೋಗ ಮಾಡುವಂತಹ ಯುವಕರಿಗೆ ಇದರಿಂದ 15 ಲಕ್ಷದವರೆಗೆ ಗರಿಷ್ಠ ಪ್ರಮಾಣದ ಲೋನ್ ಈ ಬ್ಯಾಂಕ್ಗಳ ಮೂಲಕ ಸಿಗತ್ತೆ. ಸೊ ಮುಂದಿನ 8ನೇ ಪ್ರಶ್ನೆ, ಪ್ರಸ್ತುತ ರೆಪೋ ದರ ಮತ್ತು ರಿವರ್ಸ್ ರೆಪೋ ದರವನ್ನು ಕೇಳುವಂತಹ ಸಂಭವ ಜಾಸ್ತಿ ಆಗಿರುತ್ತೆ. ಸೊ ರೆಪೋ ರೇಟ್ 5.15%. ಸೊ ಇದು ರಿಸರ್ವ್ ಬ್ಯಾಂಕಿನ ಮೇಲಿನ ಬಡ್ಡಿ ದರ ಅಂತ ಹೇಳ್ತೀವಿ. ರಿವರ್ಸ್ ರೆಪೋ ರೇಟ್ 4.9%. SLR ಮತ್ತು CRR, SLR 18.75 ಇದೆ, CRR 14.4% ಇದೆ. ಸೊ ಇವೆರಡನ್ನು ನಾವು SLR ಮತ್ತು CRRನ್ನು ಮೀಸಲು ಅನುಪಾತ ಸೂಚಕಗಳು ಅಂತ ಭಾರತದಲ್ಲಿ ಕರೀತೀವಿ. ಸೊ ಇದ್ರ ಮೇಲೂ ಕೂಡ ಪ್ರಶ್ನೆ ಬರುವಂಥ ಸಂಭವ ಜಾಸ್ತಿ ಆಗಿರುತ್ತೆ, ಹಾಗಾಗಿ ಇದನ್ನು ಕೂಡ ನೆನಪಿನಲ್ಲಿ ಇಟ್ಕೊಳ್ಬೇಕು. 9ನೇ ಪ್ರಶ್ನೆ, ಭಾರತದಲ್ಲಿ ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡುವಂತಹ ಸರ್ಕಾರಿ ಸಂಸ್ಥೆ ಯಾವುದು? ಕೇಂದ್ರೀಯ ಸಾಂಖ್ಯಿಕ ಸಂಸ್ಥೆ ಅನ್ನುವಂಥದ್ದು, ಸೆಂಟ್ರಲ್ ಸ್ಟ್ಯಾಟಿಸ್ಟಿಕ್ಸ್ ಆರ್ಗನೈಜೇಷನ್ ಅಂತ. ಸೊ ಇದು 1951ರಲ್ಲಿ ಸ್ಥಾಪನೆ ಆಯಿತು. ಅಲ್ಲದೆ ಇದು ಆಧಾರವಾಗಿ ಯಾವ ವರ್ಷವನ್ನು ಇಟ್ಕೊಂಡು ಇದನ್ನು ಅದೇ ಮಾಪನ ಮಾಡುತ್ತೆ ಅಂತಂದರೆ 2011 ಮತ್ತು 2012ರ ವರ್ಷವನ್ನು ಆಧಾರವಾಗಿ ಇಟ್ಕೊಂಡು ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡುತ್ತೆ. ಸೊ ಇದಕ್ಕೆ ಬಳಸುವಂಥ ವಿಧಾನ ಯಾವುದು ಅಂತ ಕೇಳೋದಾದರೆ GVA ವಿಧಾನ ಅಂತ ಹೇಳ್ತೀವಿ ನಾವು, ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ ಅನ್ನುವಂಥ ವಿಧಾನದ ಮೂಲಕವಾಗಿ ಅದನ್ನು ಅಧ್ಯಯನ ಮಾಡ್ತಾರೆ. ಸೊ ನೆಕ್ಸ್ಟ್ ಪ್ರಶ್ನೆ, ಜೀರೋ ಡಿಫೆಕ್ಟ್ ಜೀರೋ ಇಫೆಕ್ಟ್ ಇದು ಯಾವ ಯೋಜನೆಯ ಧ್ಯೇಯವಾಗಿದೆ? ಸೊ ಮೇಕ್ ಇನ್ ಇಂಡಿಯಾ 2014 ಸೆಪ್ಟೆಂಬರ್ 25ರಲ್ಲಿ ಪ್ರಾರಂಭ ಆದಂತಹ ಮೇಕ್ ಇನ್ ಇಂಡಿಯಾ ಈ ಯೋಜನೆಯ ಧ್ಯೇಯವಾಕ್ಯ ಏನಿರುತ್ತೆ ಅಂತಂದರೆ ಜೀರೋ ಡಿಫೆಕ್ಟ್ ಜೀರೋ ಇಫೆಕ್ಟ್ ಅನ್ನುವಂತಹ ಧ್ಯೇಯವಾಕ್ಯವನ್ನು ಈ ಒಂದು ಯೋಜನೆ ಒಳಗೊಂಡಿರುತ್ತೆ. ನೆಕ್ಸ್ಟ್ ಪ್ರಶ್ನೆ,
ಹನ್ನೆರಡನೇದು ಅವರಿಗೆ ಸಿಗುವಂಥ ಕನಿಷ್ಠ ವೇತನ ಎಷ್ಟು ಅಂತ. ಸೊ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ನರೇಗಾ ಯೋಜನೆಯಲ್ಲಿ ಸಿಗುವಂತಹ ವೇತನ ಡಿಫರ್ ಆಗಿರುತ್ತೆ. ಸೊ ಕರ್ನಾಟಕದಲ್ಲಿ ಸಿಗುವಂತಹ ವೇತನ 249 ರೂಪಾಯಿಗಳು ಪ್ರತಿ ದಿನಕ್ಕೆ. ಅತಿ ಹೈಯೆಸ್ಟಾಗಿ ಪೇಡ್ ಮಾಡುವಂತಹ ರಾಜ್ಯ ಅಂತಂದರೆ ಹರಿಯಾಣ 326 ರೂಪಾಯಿಗಳು. ಅತಿ ಕಡಿಮೆ ಅಂತಂದರೆ ಮಧ್ಯಪ್ರದೇಶ 174 ರೂಪಾಯಿಗಳನ್ನು ಪ್ರತಿ ದಿನ ಕೂಲಿಯಂತೆ ನರೇಗಾ ಯೋಜನೆಯ ಫಲಾನುಭವಿಗಳಿಗೆ ಆ ಒಂದು ವೇತನವನ್ನು ನೀಡುತ್ತೆ. ಸೊ ಫೆಬ್ರವರಿ 2 ನಾವು ನರೇಗಾ ದಿನವನ್ನಾಗಿ ಸೆಲೆಬ್ರೇಟ್ ಮಾಡ್ತೀವಿ. 2006 ಫೆಬ್ರವರಿ 2 ಈ ಯೋಜನೆ ಜಾರಿಗೆ ಬಂದಿರೋದು. 2009 ಅಕ್ಟೋಬರ್ 2 ಈ ಯೋಜನೆಯನ್ನು ಮರುನಾಮಕರಣ ಮಾಡಲಾಯಿತು. ಸೊ ಆ ಮೂಲಕ ಈ ಯೋಜನೆಯನ್ನು ನಾವು MG NREGA ಅಂತ ಕರಿತಾ ಇದ್ದೀವಿ. ಮಹಾತ್ಮ ಗಾಂಧಿ ಗ್ರಾಮೀಣ ರೋಜ್ಗಾರ್ ಯೋಜನೆ ಅಂತ ಅದನ್ನು ಕರಿತಾ ಇದ್ದೀವಿ. ಸೊ 13ನೇ ಪ್ರಶ್ನೆ, ದೇಶದಲ್ಲಿಯೇ ವಿತ್ತ ನೀತಿಯನ್ನು ಬದಲಿಸಿದ ಮೊದಲ ರಾಜ್ಯ ಯಾವುದು? ಸೊ ಸಾರಿ, ವಿತ್ತ ನೀತಿಯಲ್ಲ, ವಿತ್ತ ವರ್ಷವನ್ನು, ಹಣಕಾಸು ವರ್ಷವನ್ನು ಬದಲಾಯಿಸತಕ್ಕಂತಹ ಮೊದಲ ರಾಜ್ಯ ಅಂತಂದರೆ ಅದು ಮಧ್ಯಪ್ರದೇಶ. ಜನವರಿ 1 ಡಿಸೆಂಬರ್ 31 ಅಲ್ಲಿನ ಹಣಕಾಸು ವರ್ಷ ಆಗಿರುತ್ತೆ. ಆದರೆ ಇನ್ನುಳಿದಂತಹ ರಾಜ್ಯಗಳಲ್ಲಿ April 1 to March 31 ಹಣಕಾಸು ವರ್ಷ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ, ಹದಿನಾಲ್ಕನೇ ಪ್ರಶ್ನೆ, SCO 2019 ಯಾವ ಸ್ಥಳದಲ್ಲಿ ನಡೆಯಿತು? ಸೊ SCO ಅನ್ನುವಂಥ ಸಂಸ್ಥೆಯ ಸಮ್ಮೇಳನ ಎಲ್ಲಿ ನಡೆಯಿತು ಅಂತಂದರೆ ಬಿಸ್ಕೆಕ್ ಕಿರ್ಗಿಸ್ತಾನ್ನಲ್ಲಿ ನಡೆಯಿತು. ಸೊ ಇದು ಸ್ಥಾಪನೆ ಆಗಿರೋದು 1996. 15ನೇ ಪ್ರಶ್ನೆ, ಭಾರತಮಾಲಾ ಪರಿಯೋಜನೆಗೆ ಭಾಗ 1 ಫೇಸ್ 1ಗೆ ಕೇಂದ್ರ ಸರ್ಕಾರ ಎಷ್ಟು ಹಣವನ್ನು ಅನುಮೋದಿಸಿದೆ? ಸೊ ಭಾರತಮಾಲಾ ಪರಿಯೋಜನೆ ಅನ್ನುವಂಥದ್ದು ಬಾರ್ಡರ್ ಕನೆಕ್ಟಿವಿಟಿಗೆ ಸಂಬಂಧಪಟ್ಟಂತಹ ಯೋಜನೆ ಆಗಿರುತ್ತೆ. ಸೊ ಇದಕ್ಕೆ ಫೇಸ್ 1ಗೆ ಸಿಕ್ಕಿರುವಂತಹ ಅನುದಾನ ಎಷ್ಟು ಅಂತಂದರೆ 25,000 ಕೋಟಿ ರೂಪಾಯಿಗಳು. ಸೊ ಫೇಸ್ 1 ಮತ್ತು ಫೇಸ್ 2ಗಳಲ್ಲಿ ಎರಡು ಹಂತದಲ್ಲಿ ಈ ಯೋಜನೆಗೆ ಅನುದಾನವನ್ನು ನೀಡಲಾಗಿದೆ. ಸೊ ಒಟ್ಟು ಅನುದಾನ ಎಷ್ಟು ಬೇಕಿದೆ ಅಂತಂದರೆ ಇದಕ್ಕೆ 530 ಕ್ರೋರ್ ರುಪೀಸ್. ಸೊ ಅದರಲ್ಲಿ ಮೊದಲ ಫೇಸ್ಗೆ ಸಿಕ್ಕಿರೋದು 25,000 ಕೋಟಿ ರೂಪಾಯಿ. 16ನೇ ಪ್ರಶ್ನೆ, 400 ಕೋಟಿ ರೂಪಾಯಿವರೆಗೆ ವಾರ್ಷಿಕ ವಹಿವಾಟು ಹೊಂದಿರುವಂತಹ ಕಂಪನಿಗಳು ಭರಿಸಬೇಕಾದ ತೆರಿಗೆ ಮೇಲಿನ ಕಡಿತ ಎಷ್ಟು? ಸೊ ಈ ವರ್ಷದ ಬಜೆಟಲ್ಲಿ ಸೊ ಇವರಿಗೆ ಒಂದು ಕಡಿತವನ್ನು ಹೇರಲಾಗಿದೆ. ಅಂದರೆ 400 ಕೋಟಿ ರೂಪಾಯಿ ಟರ್ನ್ ಓವರನ್ನು ಹೊಂದಿರತಕ್ಕಂಥ ಕಂಪನಿಗಳು ಅವುಗಳ ಮೇಲಿನ ತೆರಿಗೆಯನ್ನು 25% ಕಡಿತ ಮಾಡಲಾಗಿದೆ. 17ನೇ ಪ್ರಶ್ನೆ, ಏಷ್ಯನ್ ಡೆವಲಪ್ಮೆಂಟ್ ಔಟ್ಲುಕ್ 2019 ಪ್ರಕಾರ ಭಾರತದ ಬೆಳವಣಿಗೆ ದರವನ್ನು ಎಷ್ಟು ಅಂತ ಅಂದಾಜಿಸಲಾಗಿದೆ? ಸೊ ಅದು 7.2 ಅಂತ ಅಂದಾಜು ಮಾಡಲಾಗಿದೆ. ಅದೇ ವರ್ಲ್ಡ್ ಬ್ಯಾಂಕ್ 7.5 ಅಂತ ಅಂದಾಜು ಮಾಡಲಾಗಿದೆ. IMF 7.3 2020 7.3 ಅನ್ನುವಂಥದ್ದು ನಮ್ಮ GDP ಗ್ರೋತ್ ಆಗಿರುತ್ತೆ ಅನ್ನೋದನ್ನು ಅದು ಅಂದಾಜು ಮಾಡಲಾಗಿದೆ. ಇದು ಯಾಕೆ ಡಿಫರ್ ಆಗಿರುತ್ತೆ ಅಂತಂದರೆ ಅವರು ಅಧ್ಯಯನಕ್ಕೆ ಬಳಸುವಂತಹ ಮಾಪನಗಳು ಬೇರೆ ಬೇರೆ ಆಗಿರೋದ್ರಿಂದ ಈ ಒಂದು ಡಿಜಿಟ್ ವ್ಯತ್ಯಾಸ ಕಾಣೋದನ್ನು ನಾವು ನೋಡಬಹುದು. 18ನೇ ಪ್ರಶ್ನೆ, ಪ್ಯಾನ್ ಕಾರ್ಡ್ ಒದಗಿಸಲು ಭಾರತದ ಜೊತೆಗೆ ಒಪ್ಪಂದ ಮಾಡಿಕೊಂಡಂತಹ ಕಂಪನಿ ಯಾವುದು? ಸೊ ವೈರ್ಡ್ ಕಾರ್ಡ್ ಅನ್ನುವಂತಹ ಜರ್ಮನ್ ಮೂಲದ ಕಂಪನಿ ಪ್ಯಾನ್ ಕಾರ್ಡ್ ಒದಗಿಸಲು ಭಾರತದ ಜೊತೆಗೆ ಒಪ್ಪಂದವನ್ನು ಮಾಡಿಕೊಂಡಿದೆ ಇತ್ತೀಚೆಗೆ. 2019 ಅಫ್ಘಾನಿಸ್ತಾನ್ನಲ್ಲಿ ನಡೆದಂತಹ ವರ್ಲ್ಡ್ ಕಪ್ ಪ್ರಾಯೋಜಕತ್ವ ಪಡೆದಂತಹ ಭಾರತದ ಬ್ರ್ಯಾಂಡ್ ಯಾವುದು? ಅದು ಅಮೂಲ್ ಅನ್ನುವಂತಹ ಬ್ರ್ಯಾಂಡ್ ಪ್ರಾಯೋಜಕತ್ವವನ್ನು ಪಡೆದುಕೊಂಡಿತ್ತು. ನೆಕ್ಸ್ಟ್ 20ನೇ ಪ್ರಶ್ನೆ, ವಿಶ್ವ ಲೆಕ್ಕ ಪರಿಶೋಧಕ ಪ್ಯಾನೆಲ್ನ ಮುಖ್ಯಸ್ಥರಾಗಿ ಮುಂದಿನ 2 ವರ್ಷಗಳ ಅವಧಿಗೆ ಯಾರು ಆಯ್ಕೆಯಾಗಿದ್ದಾರೆ? ಸೊ ಭಾರತದ ಮಹಾಲೆಕ್ಕ ಪರಿಶೋಧಕರು ಆಗಿರ್ತಕ್ಕಂತಹ ರಾಜೀವ್ ಮಹರ್ಷಿ ಅವರು ಮುಂದಿನ 2 ವರ್ಷಗಳ ಅವಧಿಯವರೆಗೆ ವಿಶ್ವ ಲೆಕ್ಕ ಪರಿಶೋಧಕರ ಪ್ಯಾನೆಲ್ನ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಮುಂದಿನ ಪ್ರಶ್ನೆ, 22ನೇ ಪ್ರಶ್ನೆ, ಭಾರತದ ಮೊದಲ ಕೃಷಿ ಮಾರುಕಟ್ಟೆ ಮತ್ತು ರೈತ ಸ್ನೇಹಿ ಸುಧಾರಣಾ ಸೂಚ್ಯಂಕ ಪ್ರಾರಂಭಿಸಲಿಕ್ಕೆ ಅವಕಾಶ ಪ್ರಾರಂಭಿಸಲಿಕ್ಕೆ ಹೇಳ್ತಕ್ಕಂಥ ಸಂಸ್ಥೆ ನೀತಿ ಆಯೋಗ. 23ನೇ ಪ್ರಶ್ನೆ, ವಿಶ್ವ ತೈಲ ಮುನ್ನೋಟ ಮಾಸಿಕ ತೈಲ ಮಾರುಕಟ್ಟೆ ವರದಿಯನ್ನು ಪ್ರಕಟಪಡಿಸುವಂತಹ ಸಂಸ್ಥೆ ಯಾವುದು? ಕೆಲವೊಂದಿಷ್ಟು ಸಂಸ್ಥೆಗಳು ಕೆಲವು ವರದಿಗಳನ್ನು ಪ್ರಕಟಪಡಿಸುತ್ತೆ ಪ್ರತಿ ವರ್ಷವೂ ಕೂಡ. ಅದೇ ರೀತಿಯಾಗಿ ವಿಶ್ವ ತೈಲ ಮುನ್ನೋಟ ಅನ್ನುವಂತಹ ವರದಿಯನ್ನು ಪ್ರಕಟಪಡಿಸಿರ್ತಕ್ಕಂಥ ಮಾಸಿಕ ವರದಿಯನ್ನು ಪ್ರಕಟಪಡಿಸುವಂತಹ ಸಂಸ್ಥೆ ಯಾವುದು ಅಂತಂದರೆ OPEC ಅನ್ನುವಂಥದ್ದು. ಸೊ OPEC ಇದು ಆರ್ಗನೈಸೇಷನ್ ಆಫ್
ಆಫ್ ದಿ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಂತ ಹೇಳ್ತೀವಿ. 24ನೇ ಪ್ರಶ್ನೆ, ಸುರೇಶ್ ಮಾತು ಸಮಿತಿ ಸಂಬಂಧಿಸಿರುವುದು ಭಾರತದ ವಿಮಾ ಕ್ಷೇತ್ರ. 25ನೇ ಪ್ರಶ್ನೆ, ಕರ್ನಾಟಕ ರಾಜ್ಯದ 4ನೇ ಹಣಕಾಸು ಆಯೋಗದ ಅವಧಿ 2018ರಿಂದ 2023. ಸೊ ಇದರ ಅಧ್ಯಕ್ಷತೆ ಯಾರ್ದಿದೆ ಅಂತಂದರೆ ಚಿನ್ನಸ್ವಾಮಿ ಅನ್ನುವಂಥವರು ಇದರ ಅಧ್ಯಕ್ಷತೆಯನ್ನು ವಹಿಸ್ಕೊಟ್ಟಿದ್ದಾರೆ. ಸೊ ಇದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರೋದು. ಸೊ ಈ ಎಲ್ಲ ಪ್ರಶ್ನೆಗಳನ್ನು ನೋಡಿಕೊಂಡ್ರೆ ಖಂಡಿತವಾಗಿಯೂ ಒಂದು ಅಥವಾ ಎರಡು ಅಂಕದ ಪ್ರಶ್ನೆಗಳು ಈ ವಿಡಿಯೋ ಮೂಲಕ ನಿಮಗೆ ಸಿಗಲಿದೆ. ಸೊ ಎಲ್ಲರೂ ಕೂಡ ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು.